ಶುಭ ಮುಂಜಾನೆ. ಪ್ರಜಾವಾಣಿ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ದಿನಾಂಕ 26/11/2020. ಮೇಷ, ಇರುಸು ಮುರುಸಿನಿಂದ ಪಾರಾಗಲು ಮಾಡುವ ಕೆಲವು ವಿಚಾರದಲ್ಲಿ ಹೊಂದಾಣಿಕೆ ಅತ್ಯಗತ್ಯ. ಹೆಂಡತಿಯ ಆರೋಗ್ಯದ ಬಗ್ಗೆ ಎಚ್ಚರಿಕೆ ಇರಲಿ. ಮಕ್ಕಳಿಂದ ಸಿಹಿ ಸುದ್ದಿಯನ್ನ ಕೇಳಿದ್ದೀರಾ? ಆಂತರಿಕ ವ್ಯವಹಾರವನ್ನ ಬೇರೆಯವರಲ್ಲಿ ಹಂಚಿಕೊಳ್ಳದೇ ಇರೋದೇ ಲೇಸು. ವೃಷಭ, ಅಪನಂಬಿಕೆಗಳು ಪರಿಹಾರವಾಗಿ ಆರ್ಥಿಕ ದೃಢತೆಯನ್ನು ಸಾಧಿಸಲಿದ್ದೀರಾ. ಸಾಧ್ಯವಾದಷ್ಟು ಮುಕ್ತ ಮನಸ್ಕರಾಗಿ ವ್ಯವಹರಿಸಿ. ವ್ಯವಹಾರದಲ್ಲಿ ಅನಗತ್ಯ ಗೊಂದಲ ಬೇಡ. ಮನಸ್ಸಿನ ಸಂಕಲ್ಪ ಈಡೇರಿ ಯಶಸ್ಸನ್ನ ಕಾಣಲಿದ್ದೀರಾ. ಮಿಥುನ, ದೊಡ್ಡವರ ಮಾತನ್ನ ಧಿಕ್ಕರಿಸದಿದ್ದಲ್ಲಿ ಸಂತೋಷವನ್ನ ಹೊಂದುವಿರಿ. ವಿದ್ಯಾರ್ಥಿಗಳಿಗೆ ಪರಿಶ್ರಮ ಅತ್ಯಗತ್ಯ. ಪಂಚಮ ಶನಿಯ ನಿವೃತ್ತಿಗಾಗಿ ಆಂಜನೇಯನ ದರ್ಶನವನ್ನ ಮಾಡಿ. ಅತಿಯಾದ ಉತ್ಸಾಹ ಸಲ್ಲದು. ಕರ್ಕಾಟಕ, ತಂತ್ರಜ್ಞರು ವಿವಿಧ ಪ್ರಯೋಗಗಳಲ್ಲಿ ಪ್ರಗತಿಯನ್ನ ಸಾಧಿಸಲಿದ್ದೀರಿ. ಸ್ತ್ರೀಯರಿಗೆ ಕೆಲಸದ ಒತ್ತಡದಿಂದಾಗಿ ಬೆನ್ನು ಹೊಟ್ಟೆ ಸಂಬಂಧಿ ನೋವು ಸಾಧ್ಯತೆ. ಹಿರಿಯರ ಮಾರ್ಗದರ್ಶನದಿಂದ ಒಳಿತಾಗಲಿದೆ. ಮೀನುಗಾರರಿಗೆ ಕಡಲಿನಿಂದ ಹೆಚ್ಚಿನ ಲಾಭದ ನಿರೀಕ್ಷೆ. ಸಿಂಹ, ಹಳೆಯ ಶತ್ರುಗಳ ಬಗ್ಗೆ ಜಾಗೃತರಾಗಿರಿ. ಬೇರೆಯವರ ತಪ್ಪನ್ನ ಗ್ರಹಿಸಬೇಡಿ. ಆರ್ಥಿಕ ಕ್ಷೇತ್ರದಿಂದ ನಿರೀಕ್ಷಿತ ಫಲ ದೊರೆಯಲಿದೆ. ಗುರುವಿನ ಆರಾಧನೆಯಿಂದ ಶುಭ ಫಲ. ವಾತಾವರಣದಿಂದಾಗಿ ಅಸ್ತಮದಂತಹ ರೋಗಗಳು ಉಲ್ಬಣಿಸುವ ಸಾಧ್ಯತೆ. ಕನ್ಯಾ, ಬೇಡವಾದ ಕಾರ್ಯ ವಹಿಸಿಕೊಳ್ಳುವ ಪ್ರಮೇಯ ಬರಬಹುದು. ಮನಸ್ಸಿನ ನೋವು ದೂರವಾಗಿ ಸಾಂಸಾರಿಕ ನೆಮ್ಮದಿ ನಿಮ್ದಾಗಲಿದೆ. ಅನಿರೀಕ್ಷಿತ ಕ್ಷಣಗಳು ನಿಮಗಾಗಿ ಕಾಯುತ್ತಿವೆ. ಸ್ವಂತ ಉದ್ಯೋಗದಲ್ಲಿ ಯಶಸ್ಸನ್ನ ಕಾಣಲಿದ್ದೀರಾ. ತುಲಾ, ಭವಿಷ್ಯದ ಬಗ್ಗೆ ಅತಿಯಾದ ಚಿಂತೆ ಅನಗತ್ಯ. ರೈತರಿಗೆ ಉತ್ಪಾದನೆಯಲ್ಲಿ ಹೆಚ್ಚಳವನ್ನ ಕಾಣುವಿರಿ. ಬಂಧುಗಳ ಆಗಮನ, ಸಹೋದರರಿಂದ ಸಹಕಾರ ದೊರೆಯಲಿದೆ. ಅಗ್ನಿಯ ವಿಷಯದಲ್ಲಿ ಎಚ್ಚರಿಕೆ ಅಗತ್ಯ. ಯತಿ ದರ್ಶನ ಸಾಧ್ಯತೆ. ವೃಶ್ಚಿಕ, ನಿಮ್ಮ ಪಾಡಿಗೆ ನೀವಿದ್ರೂ ಅತಿಯಾದ ವಿವಾದ ಅಂಟಿಕೊಳ್ಳುವ ಸಾಧ್ಯತೆ ಇದೆ. ಆತ್ಮಸ್ಥೈರ್ಯವನ್ನ ಕಳೆದುಕೊಳ್ಬೇಡಿ. ನಿಮ್ಮ ಪ್ರಯತ್ನವನ್ನ ಮುಂದುವರಿಸಿ. ವಾಹನ ಚಾಲಕರಿಗೆ ಜಾಗ್ರತೆ ಅಗತ್ಯ. ವ್ಯವಹಾರದಲ್ಲಿ ವಿವೇಕದಿಂದ ವರ್ತಿಸಿ. ಧನು, ವಿದೇಶಿ ಪ್ರಯಾಣದ ಕನಸು ನನಸಾಗೋ ಸಾಧ್ಯತೆ. ಮಾಡಿದ ಕೆಲಸಗಳಲ್ಲಿ ಯಶಸ್ಸನ್ನ ಕಾಣಲಿದ್ದೀರಾ. ಸ್ಥಿರಾಸ್ತಿ ಅಥವಾ ವಾಹನ ಖರೀದಿಗೆ ಸಕಾಲ. ವ್ಯವಹಾರದಲ್ಲಿ ಉನ್ನತಿಯನ್ನ ಪಡೆಯಲಿದ್ದೀರಾ. ಬಂಧುಗಳ ಆಗಮನದಿಂದಾಗಿ ಸಂಭ್ರಮ ಇಮ್ಮಡಿಗೊಳ್ಳಲಿದೆ. ಮಕರ, ಅತಿಯಾದ ತಿರುಗಾಟ ಮತ್ತು ಕೆಲಸದ ಒತ್ತಡದಿಂದಾಗಿ ಬಳಲುವ ಸಾಧ್ಯತೆ. ವಿಶ್ರಾಂತಿ ಮತ್ತು ಮನೋರಂಜನೆಯ ಬಗ್ಗೆ ಆಲೋಚಿಸಿ. ನಿವೃತ್ತರು ದೇವರ ಧ್ಯಾನದಲ್ಲಿ ಮಗ್ನರಾಗಿ ಸಮಯೋಚಿತ ನಿರ್ಧಾರದಿಂದ ತೃಪ್ತಿ. ಕುಂಭ, ತಾಳ್ಮೆಯನ್ನು ಕಳೆದುಕೊಳ್ಳದೆ ನಡೆಸುವ ಕಾರ್ಯಗಳಲ್ಲಿ ಶ್ರದ್ಧೆಯನ್ನು ವಹಿಸಿ. ಮನಸ್ಸಿನ ಭಾವನೆಗೆ ಧಕ್ಕೆಯಾಗಲಾರದು. ಪತ್ರಿಕಾ ಪ್ರತಿನಿಧಿಗಳಿಗೆ ಸಂತೋಷದಾಯಕ ದಿನವಾಗಿರಲಿದೆ. ಮಹಿಳಾ ಉದ್ಯಮಿಗಳಿಗೆ ಸಂತಸ. ಯುವಕರಿಗೆ ಹೆಚ್ಚಿನ ಒತ್ತಡ ಬರಲಿದೆ. ಮೀನ, ಕುಟುಂಬದ ಹತ್ತಿರದ ವ್ಯಕ್ತಿಗಳಿಗೆ ಆರೋಗ್ಯದಲ್ಲಿ ಏರುಪೇರಾಗುವ ಸಂಭವ. ಕಳೆದುಹೋದ ಸಂಬಂಧಗಳು ಪುನಃ ವೃದ್ಧಿಗೊಳ್ಳುವವು. ಪ್ರೇಮಿಗಳ ವಿವಾಹಕ್ಕೆ ಆತುರತೆ ಬೇಡ. ಆರ್ಥಿಕ ರಂಗದಲ್ಲಿ ಸಾಮಾನ್ಯ ಪ್ರಗತಿ. ಮಕ್ಕಳ ಬಗ್ಗೆ ಜಾಗೃತಿ ಇರಲಿ.